हाँ शशांक। हेलो सर, दादा कंडीशन हेंगा दरे? एनी प्रोग्रेस? स्टेटस को शशांक, कंडीशन ले एनु बदलावने आगिल्ल, अवरिगे इन्नू प्रज्ञे बंदिल्ल। नोरण, लेट्स वेट एंड वाच। ಹಂಗಾದ್ರೆ ಇವಾಗ ಹೆಂಗ್ರಿ ಸರ್? ಇನ್ನೂ ಇನ್ನೂ ಚಾನ್ಸ್ ಅದಲ್ಲ ಶಶಾಂಕ್, ಇವರ ಸೈಂಟಿಸ್ಟ್, ನೀನು ಭಯ ಪಟ್ಕೋಬೇಡ. ಕಂಟ್ರೋಲ್ ಯುವರ್ ಸೆಲ್ಫ್. ನೋಡು, ನೀವು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಗಾಬರಿ ಜಾಸ್ತಿ ಆಗುತ್ತೆ. ಓಕೆ, ಡಿಸ್ಟ್ರಾಕ್ಟ್ ಯುವರ್ ಸೆಲ್ಫ್. ಮೈಗೆ ಸಮಾಧಾನ ಹೇಳಿ, ಇವಾಗ ಅದು ಇಂಪಾರ್ಟೆಂಟ್. ಆಮೇಲೆ ಫೋನ್ ಮಾಡ್ತೀನಿ. ದಾದಾ ಹೆಂಗಾದ್ರ ಶರತಣ್ಣ, ದಾದಾ ದಾದಾ ಇನ್ನು ಹಂಗಾದಾರಂತ ಶಶಾಂಕ್ ನನ್ ಮುಖ ನೋಡಿ, ನನ್ ಮುಖ ನೋಡಿ. ದಾದಾಕ್ ಏನಾಗುದಿಲ್ಲ, ದೇವ್ ನಮ್ ಜೊತೆಗದನಲ್ಲ, ದಾದಾಕ್ ಏನಾಗುದಿಲ್ಲ. ಸಮಾಧಾನ ಮಾಡ್ಕೊ. ದೇವ್ರೆ, ನನ್ನ ದಾದಾನ ಉಳಿಸ್ಕೊಡು. ಅದು ಬಿಟ್ಟು ಬೇರೆ ಏನು ಕೇಳಂಗಿಲ್ಲ ನಾನು ನಿನಗೆ. ದಾದಾನ ಕಾಪಾಡು. ನಾನ್ ನಿನ್ನ ನಂಬಿನಪ್ಪ, ನನ್ನ ಕೈ ಬಿಡಬೇಡ. ನನ್ನ ತಾಳಿ ಕಾಪಾಡತ್ತೆ ಮಾಯಿ. ಅಳ್ಬೇಡ್ರಿ, ಸಮಾಧಾನ ಮಾಡ್ಕೊಡ್ರಿ. ನಮ್ ದಾದಾಗ ಏನು ಆಗಂಗಿಲ್ಲ, ಇಳಿದವರು ನಮ್ ಕೈ ಬಿಡಂಗಿಲ್ಲ ಮಾಯಿ. ನಮ್ ದಾದಾ ನಮ್ ಮನೆಗೆ ಆಧಾರ ಅದಾನ. ಆ ಆಧಾರದ ನಮ್ ಕೈಯಿಂದ ತಪ್ಪಂಗ್ ಮಾಡ್ಬೇಡಪ್ಪ ದೇವ್ರ. ನಮ್ ಮನ್ಯಾಗ ನಾವೆಲ್ಲರೂ ಸಂತೋಷದಿಂದ ಇರೋದ ಕಾರಣ ನಮ್ ದಾದಾ. ದೇವ್ರ, ಅವ್ ಹೆಂಗ್ ಕಟ್ಬಿಟ್ಟಿದ್ದ ಹಂಗ ವಾಪಸ್ ಬರ್ಲಿ, ಮನೆಗೆ ವಾಪಸ್ ಬರ್ಲಿ. ದೇವ್ರೆ, ನಮ್ಮ ದಾದಾ ನಮ್ ಮನೆ ಸಲುವಾಗಿ ಇಡೀ ಜೀವನ ಅಂತ ಇದಾರ. ಬೇಕಾದ್ರ ನನ್ನ ಪ್ರಾಣ ತಗೋ, ನಮ್ಮ ದಾದನ ಪ್ರಾಣ ಉಳಿಸ್ಕೊಡು. ಮಾಯಿ ಖುಷಿಯಿಂದ ಇರ್ಬೇಕು, ನಮ್ ದಾದನ ಉಳಿಸ್ಕೊಡು ದೇವ್ರೆ. ನಮ್ಮನೆ ಸಂತೋಷ ನಿನ್ ಕೈಯಾಗದ, ನಮ್ಗೆ ಸಂತ ನೋಡುವಂಗ್ ಮಾಡ್ಬೇಡಪ್ಪ. ದೇವ್ರೆ, ನಮ್ ಮನೇಲಿ ಎಲ್ರು ಇಷ್ಟೊಂದ್ ಖುಷಿ ಆಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣನೇ ದಾದಾ. ಅವ್ರಿಗೇನಾದ್ರು ಆಯ್ತು ಅಂದ್ರೆ ನಮ್ ಮನೇಲಿರೋ ಹ್ಯಾಪಿನೆಸ್ ಎಲ್ಲ ಹೊರಟೋಗ್ಬಿಡತ್ತೆ. ಪ್ಲೀಸ್ ಅವ್ರನ್ನ ಕಾಪಾಡು. ನನ್ನ ಗಂಡಕ್ ಪ್ರಜ್ಞೆ ಬರೋವರೆಗೂ ನಾನು ದೇವ್ರ ಬಿಟ್ಟು ಎಲ್ಲೂ ಬರಂಗಿಲ್ಲ. ನನ್ನ ಗಂಡನ ಕಾಪಾಡುವವರೆಗೂ ನಾನು ಇಲ್ಲೇ ಇರ್ತೇನೆ. ಸಮಾಧಾನ ಮಾಡ್ಕೊಳ್ರಿ. ನಿಮ್ ಮನ್ಸಿಗೆ ಸಮಾಧಾನ ಆಗೋರು ನಾವು ದೇವಸ್ಥಾನದಾಗ ಇರೋಣ. ಬರ್ರಿ, ಇಲ್ಲಿ ಕುದ್ರೋದು ಬೇಡ, ಬರ್ರಿ ಆ ಕಡೆಗೆ ಹೋಗೋಣ. ಬರ್ರಿ ಮಾಡಿ.
ಮಾಡಮ್ಮ, ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಅನ್ನೋದು ಒಂದು ಇರುತ್ತೆ. ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪೂರ್ವಾರ್ಜಿತ ಕರ್ಮದೋಷನೇ ಕಾರಣ. ಭಗವಂತನಿಗೆ ನೀವು ದೀರ್ಘದಂಡ ನಮಸ್ಕಾರ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳು ಬಗೆಹರಿ. ನಮಸ್ತೆ ಸ್ವಾಮಿಗಳೇ. ನಮಸ್ಕಾರಮ್ಮ. ಸ್ವಾಮಿ, ಅದು ನಮ್ ದಾದಂಗ್ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ನೀವ್ ಅದನ್ನು ದೀ ನಮಸ್ಕಾರ ಅಂತಿದ್ರಲ್ಲ, ಅದನ್ ಮಾಡಿದ್ರೆ ನಮ್ ದಾದ ಹುಷಾರಾಗ್ತಾರ? ನೋಡಮ್ಮ, ದೀರ್ಘದಂಡ ನಮಸ್ಕಾರ ಅನ್ನೋದು ಒಂದು ಹರಕೆ, ಬಹಳ ಪ್ರಭಾವಶಾಲಿ ಅದ. ನಿಂದೇನಾದ್ರೂ ಸಮಸ್ಯೆ ಇದ್ರೆ ದೇವ್ರಿಗೆ ಬೇಡ್ಕೊಂಡು ಈ ದೀರ್ಘದಂಡ ನಮಸ್ಕಾರವನ್ನ ಮಾಡಿದ್ರೆ ನಿಮ್ಮೆಲ್ಲ ಸಮಸ್ಯೆಗಳು ಬಗೆಹರಿ. ಹೀಗೆಲ್ಲ ಮಾಡಿದ್ರೆ ನಾವು ಕೇಳಿದ ಆಗ್ಬಿಡತ್ತಾ? ಭಕ್ತಿ ಮತ್ತೆ ನಂಬಿಕೆ ಇದ್ರೆ ಆಗ್ತದೆ, ಆದ್ರೂ ಹಿಂದಿನಿಂದ ಬಂದಿರತಕ್ಕಂಥ ಪದ್ಧತಿ ಸಾಕಾರ ಆಗ್ತದೆ. ಏನ್ ಮಾಡ್ಲಿಕ್ಕೆ ನೀನ? ಏನ್ ಪಪ್ಪ, ನನ್ ದಾದಾಗೋಸ್ಕರ ದೀಟ್ ನಮಸ್ಕಾರ ಮಾಡ್ತಿದ್ದೀನಿ. ಅಯ್ಯೋ ಬೇಡವಾ, ಅದು ದಿನ ವಯಸ್ಸಿನವ್ರು ಮಾಡೋದಲ್ಲ. ಇಲ್ಲ ಏಲಿಯನ್ ಪಪ್ಪ, ನಾನು ಇದನ್ ಮಾಡಿದ್ರೆ ದಾದಾ ಖಂಡಿತ ಹುಷಾರಾಗ್ತಾರ. ಹಂಗಲ್ವಾ, ಅದನ್ನ ಮಾಡೋದ್ರಿಂದ ಮೈಕೈ ಬ್ಯಾನಿ ಬರ್ತದ. ನೋಡು, ಹುಚ್ಚಾಟ ಮಾಡಕ್ ಹೋಗಬೇಡ, ನಡೀರಿ ನಡಿ. ಪ್ಲೀಸ್ ಏಲಿಯನ್ ಪಪ್ಪ, ನಾನ್ ದೀಟ್ ನಮಸ್ಕಾರ ಮಾಡೇ ಮಾಡ್ತೀನಿ, ನನ್ನ ತಡಿಬೇಡಿ. ಎಲ್ಲಾರು ಬರ್ರಿ, ದಿಯಾ ದೀಡ್ ನಮಸ್ಕಾರ ಹಾಕೋದಕ್ ಶುರು ಮಾಡ. ಏನ್ ಮಾತಾಡ್ಲಿಕತ್ತೀರಿ ಮಾಯಿ? ಇರಿ ಅಪ್ಪ, ಏನ್ ಮಾತಾಡ್ಲಿಕತ್ತೀರಿ ನೀವು? ಆಕೆಗ ದೀಡ್ ನಮಸ್ಕಾರ ಏನಂದ್ರನ ಗೊತ್ತಿಲ್ಲ, ಆಕೆಲೋ ಜಾಸ್ತಿ ಮಾಡ್ತಿರ್ತಾಳ ನೋಡ್ರಿ. ಹೌದ್ರಿ, ದೀಡ್ ನಮಸ್ಕಾರ ಹೆಂಗ್ ಹಾಕೋದಂತ ಏನ್ ಗೊತ್ತದ? ನೀವ್ ಏನೇನಾರ ಹೇಳಕ್ ಹೋಗ್ಬೇಡ್ರಿ. ಅಯ್ಯ, ನಾ ಕರ್ನ ಹೇಳಿಗತ್ತೀನಿ, ಆಕಿ ದಾದಾ ಸಂಬಂಧ ದೀಡ್ ನಮಸ್ಕಾರ ಹಾಕೋದಕ್ ಶುರು ಮಾಡ್ಯಾಳ, ನಾ ಯಾಕೆ ಜಾಸ್ತಿ ಮಾಡ್ಲಿ? ಬರ್ರಿ ನೋಡ್ ಬರ್ರಿ, ಬರ್ರಿ ಬರ್ರಿ, ನಾ ಕರೆ ಹೇಳಿತ್ತೇನಪ್ಪ, ಬರ್ರಿ 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 ಬರ್ರಿ. ಹುಷಾರ್ ಅಲ್ಲ ದೊಡ್ಡಪ್ಪ ಹೇಳಿ ಕರೆನಾದ ದಿಯ ನೀರ್ ಹಾಕೊಂಡ್ ನಿಂತಳ. ದಿಯ ಏನಿದಲ್ಲ ದಿಯ, ಏನ್ ಮಾಡಕತ್ತಿ ನೀನು? ಗಾಯತ್ರಿ ಅತ್ತೆ, ದೇವ್ರ ಹತ್ರ ಏನಾದ್ರು ಬೇಡ್ಕೊಂಡು ದೇವಸ್ಥಾನ ಸುತ್ತ ಮೂರ್ ಸುತ್ತು ದೀಡ್ ನಮಸ್ಕಾರ ಹಾಕಿದ್ರೆ ನಾವ್ ಅನ್ಕೊಂಡಿದ್ದು ಈಡೇರುತ್ತಂತೆ. ಅದೇನೋ ಖರೇವಾ? ಆದ್ರೆ ನೀ ಇದನ್ನೆಲ್ಲ ಮಾಡ್ಬೇಡ ಸಿಂಡ್ರಲ. ನೋಡವ, ನೀ ಮೊದ್ಲ ನಾಚುಕದೆ, ಇದ್ರ ಕುಂದ್ರದಿರ್ತದ, ಮಲ್ಗೋದಿರ್ತದ, ಬಹಳ ಸೂಕ್ಷ್ಮದೇವನೇನು, ಇದೆಲ್ಲ ನಿನ್ಗೆ ಆಗಂಗಿಲ್ಲ. ಇದನ್ನ ಹಳ್ಳಿಯಾಗ ಮಾಡೋದ್ ನೋಡಿನಿ, ಇಷ್ಟು ದೊಡ್ಡ ಗುಡಿ ಸುತ್ತಿದ್ರ ತ್ರಾಸ್ ಬಹಳ ಆಗ್ತದ್ಯ. ಹೌದು ನೋಡ, ಏನು ಗೊತ್ತಿಲ್ಲದ ಹಿಂದ ಮುಂದೆ ವಿಚಾರ ಮಾಡ್ದ ನಾ ದೀಡ್ ನಮಸ್ಕಾರ ಮಾಡ್ತೀನಿ ಅಂತ ಹೊಟ್ರ ಹೆಂಗ? ನೋಡ, ಇದು ಹುಡುಗಾಟಿಕೆ ಅಲ್ಲ, ಸುಮ್ಮನೆ ತೆಗೀದಲ್ಲ.
ಹೌದವ್ವ, ನಿನಗ್ ತ್ರಾಸಾಗಿ ಎದ್ದೇಳಕ್ ಆಗದ ದೀಡ್ ನಮಸ್ಕಾರ ಅರ್ಧಕ್ಕಾದ್ರ ಅದು ಅಪಶಕ್ನ ಆಗ್ತದ. ನನ್ನ ಮಾತ್ ಕೇಳು, ಬ್ಯಾಡಂದ್ರೆ ಬ್ಯಾಡವ. ಅಲ್ಲವ, ನಿಮ್ಮಪ್ಪ ಡಾಕ್ಟರ್ ಇದಾರ, ಅವ್ರು ಇದನ್ನೆಲ್ಲ ನಂಬುದಿಲ್ಲ. ಇದೆಲ್ಲ ಏನಂತ ಅವ್ರು ನಮ್ಮನ್ ಕೇಳಿದ್ರೆ ನಾವ್ ಏನಂತ ಉತ್ತರ ಕೊಡೋಣ? ಪ್ಲೀಸ್, ನೀವ್ ಯಾರು ನನ್ನ ತಡಿಬೇಡಿ. ನಾನು ಖಂಡಿತ ಅದನ್ನ ಮಾಡೇ ಮಾಡ್ತೀನಿ, ನನ್ನ ಕೈಲಿ ಆಗುತ್ತೆ. ಏನಾಗ್ತದ? ಕಾಲ್ ನೋವು ಇರು ಕುಕ್ಕಿ, ಕಾಲ್ ಬ್ಯಾನೆ ಆಗ್ತದ, ಸೊಂಟ ಬ್ಯಾನೆ ಆಗ್ತದ, ಒಂದ್ ಸುತ್ತ ಹಾಕೋದ್ರೊಳಗ ಸುಸ್ತಾಗ್ತದ, ಜ್ವರನ ಬರ್ತದ. ನೋಡ, ಮನಿ ಮಂದಿ ಎಲ್ಲ ಆಲ್ರೆಡಿ ಟೆನ್ಷನ್ ಆಗದೀರಿ, ಅವ್ನಿಗೆ ಹೊಸ ಟೆನ್ಷನ್ ಕೊಡಕ್ ಹೋಗ್ಬೇಡ ಪ್ಲೀಸ್. ಏಲಿಯನ್, ನಾನು ಇದನ್ನೆಲ್ಲ ಮಾಡ್ತಿರೋದು ದಾದಾಗೋಸ್ಕರ, ನಿನ್ಗೋಸ್ಕರ ಅಲ್ಲ. ಇದನ್ನೆಲ್ಲ ತಡೆಯೋದಕ್ ನೀನ್ ಯಾರು? ಅತ್ತೆ, ನೀವಾದ್ರೂ ಹೇಳಿ ಅವನ್ಗೆ. ಹೌದು, ಈಕೆ ಬಾಯಿಂದ ಬಂದಿದ್ದಂದ್ಮೇಲೆ ಅದನ್ನ ತಡೆಯೋದ್ ಬೇಡ. ಅದಕ್ಕೆ ಇನ್ನೇನು ವ್ಯವಸ್ಥೆ ಬೇಕು ಅದನ್ನ ನಾವು ಮಾಡೋಣ. ದಿಯಾ, ದೀ ನಮಸ್ಕಾರ ಹೆಂಗ್ ಬೇಕು ಹಂಗ್ ಮಾಡಕ್ ಹಂಗಿಲ್ವಾ? ಅದಕ್ಕಾದಂತ ಒಂದ್ ಪದ್ಧತಿ ಅದ, ಅದ್ರ ಪ್ರಕಾರ ಮಾಡ್ಬೇಕಾಗ್ತದ. ಅದ್ ಹೆಂಗ್ ಮಾಡ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಆತಾ ಸುಮ್ಮಿ ಶರತ್ ನಯನ, ನಾನು ಪೂಜೆ ಸಾಮಾನ್ ತರ ಕೇಳಿನಲ್ಲ, ಜಲ್ದಿ ಮನೆಗೆ ಹೋಗಿ ಎಲ್ಲ ತಗೊಂಬರ್ರಿ. ಹೌದು, ಎಲ್ಲ ಮುಗಿದ್ಮೇಲೆ ಅಕ್ಕಿಗೆ ಸೀರೆ ಉಡ್ಸಿ ಐರಿ ಮಾಡ್ಬೇಕು. ನಾ ಹೋಗಿ ತರ್ತೀನಿ, ನಡ್ರಿ ಎಲ್ರು ಹೋಗೋಣ.
ಹೇಳದಲ್ಲ ನಿಕ್ಕಿ ಬೇಡ ಅಂತ. ಕಣ್ ತೆಗಿದ್ಯಾ ದಿಯಾ? ಹೇಳಿದಲ್ಲ ನಿನ್ಗ ಡಾಕ್ಟರ್ ಫೋನ್ ಮಾಡ್ಯಾರ. ಅಪ್ಪ ಸ್ಪೀಕರ್ ಆನ್ ಮಾಡ್ರಲ್ಲ. ಹೇಳ್ತೀರಿ ಡಾಕ್ಟರೇ? ಆ ವೀರೇಂದ್ರ ಅವ್ರೆ, ಗುಡ್ ನ್ಯೂಸ್ ಇದೆ. ಗುಡ್ ನ್ಯೂಸ್ ಅಂದ್ರೆ ಡಾಕ್ಟರ್ ದಾದಾಗೆ? ಹಾ, ವಿನಾಯಕ್ ಅವರಿಗೆ ಪ್ರಜ್ಞೆ ಬಂದಿದೆ. ನೀವೇನು ಗಾಬರಿ ಮಾಡ್ಕೋಬೇಕಾಗಿದ್ದಿಲ್ಲ, ಬೇಗ ಗುಣ ಆಗ್ತಾರೆ. ಥ್ಯಾಂಕ್ಸ್ ರೀ ಡಾಕ್ಟರ್. ನಿಮ್ಮ ಅಪ್ಪ ಅವ್ರನ್ನ ಈ ಜನ್ಮದಾಗ ತಿರ್ಸಕ್ಕಾಗಿಲ್ರಿ, ಕರ್ನಾಟಕ ತಿರ್ಸಕ್ಕಾಗಿಲ್ರಿ. ಡಾಕ್ಟರ್, ನಾವೆಲ್ಲರೂ ಈಗಿದ್ದೀಗ ದವಾಖಾನಿಗೆ ಬರೋಣ್ರಿ. ವೀರೇಂದ್ರ ಅವ್ರೆ, ನೀವು ತಪ್ಪು ತಿಳ್ಕೊಳ್ಳೋದೇ ಇದ್ರೆ ಒಂದ್ ಮಾತು, ನೀವೆಲ್ಲ ಬಂದ್ರೆ ಹಾಸ್ಪಿಟಲ್ ಅಲ್ಲಿ ಉಳಿದ ಪೇಷಂಟ್ಸ್ಗೆ ಸ್ವಲ್ಪ ತೊಂದರೆ ಆಗುತ್ತೆ. ಅಷ್ಟೊಂದ್ ಜನರನ್ನ ಹಾಸ್ಪಿಟಲ್ ಅಲ್ಲಿ ಬಿಡಲ್ಲ. ನೀವು ಮಾಯಿ ಬನ್ನಿ, ಆಮೇಲೆ ನಾಳೆ ನಾಡಿದ್ರಲ್ಲೇ ವಿನಾಯಕ್ ಅವರನ್ನ ಡಿಸ್ಚಾರ್ಜ್ ಮಾಡ್ಬಿಡ್ತೀವಿ. ಉಳಿದವರೆಲ್ಲ ಅವ್ರನ್ನ ಮನೆಯಲ್ಲೇ ಮೀಟ್ ಮಾಡ್ಬೋದು. ಆತ್ರಿ ಡಾಕ್ಟರ್, ಹಂಗ ಮಾಡ್ತೀವ್ರಿ, ಹಂಗ ಮಾಡ್ತೀವಿ. ಓಕೆ, ಬಾಯ್. ನನ್ನ ದಾದಾ, ನನ್ನ ದಾದಾ ಬದುಕರ ಎಲ್ಲ ನಿಂತಿದ್ದಾರೆ. ನಮ್ಮ ದಾದಾ ಉಳ್ಕೊಂಡ. ಥ್ಯಾಂಕ್ ಯು ದಿಯಾ. ದೇವ್ರ ಕಂಡ್ಬಿಟ್ಟಪ್ಪ ನೀನು. ನೀನು ದೇವ್ರ ನಮಸ್ಕಾರದಾಗ ಬಹಳ ಚಮತ್ಕಾರ ಅದಾವ. ದೇವ್ರ ನಮಗ ಹೊರದು ಬಿಟ್ಟಾವ, ಹೊರದು ಬಿಟ್ಟ. ಮಾಯಿ, ನಮ್ಮ ರಾಜ್ಕುಮಾರಿ ಇರದ ಹಂಗ ಅಕ್ಕಿಗೆ ಯಾವ ದೇವ್ರ ಬೇಕಾದ್ರೂ ಹೊಲ್ದ ಬಿಡ್ತಾನ. ನಡೀರಿ ಹಾಗಾದ್ರೆ, ದಾದಾ ನೋಡಕ್ ಹೋಗೋಣ. ಸೌಕರ್ಯ ಏನ್ ಮಾಡ್ಲಿಕ್ಕತ್ತಿ ನೀನು ದಿಯಾ? ಏನ್ ಮಾತಾಡಕತ್ತಿ? ಇಂತ ಪರಿಸ್ಥಿತಿ ಇದ್ದಾಗ ನಿಂಗ್ ನಡಕ್ ಬರಂಗಿಲ್ಲ. ಇಲ್ಲ, ದಾದಾ ಹುಷಾರಾಗಿದ್ದಾರೆ. ಏನ್ ಮಾಡ್ಲಿಕ್ಕತ್ತಿ ನೀನು? ನಾನ್ ನಡೀತೀನಿ ದಿಯಾ. ಬ್ಯಾಡವ, ಬ್ಯಾನೆ ಹೆಚ್ಚಾಗ್ತದ. ಹೌದವ, ನಿನಗ ಬಹಳ ತ್ರಾಸ ಆಗ್ಯದ. ನೀ ಸ್ವಲ್ಪ ರೆಸ್ಟ್ ತಗೋಬೇಕು ಶಶಾಂಕ. ಅಥವಾ ನೋಡಿದ್ಯಾ, ನೀವಾಗ ಎಷ್ಟೊಂದು ಎಕ್ಸೈಟ್ ಆಗೋದು ಚಲೋ ಅಲ್ಲ. ನಾ ಹೇಳದ್ ಕೇಳು, ದಾದಾ ಹುಷಾರಾದ್ರಲ್ಲ, ಅದ ದೊಡ್ಡ ವಿಚಾರ. ಇವಾಗ ಅವ್ರಿಗೆ ದವಾಖಾನಾಗ ಚಲೋ ಟ್ರೀಟ್ಮೆಂಟ್ ನಡೀತಿರ್ತದ. ನಿನಗಾಗಿರೋ ಬ್ಯಾನಿ ಮೊದ್ಲು ಕಡಿಮೆ ಆಗ್ಬೇಕು. ಅದಕ್ಕೆ ಇವಾಗ ನಾವು ಮನೆಗೆ ಹೋಗೋಣ, ತನಗೆ ರೆಸ್ಟ್ ಮಾಡು. ದಾದಾ ಮನೆಗೆ ಬಂದಾಗ ಅವ್ರನ್ನ ನೋಡೋದು ಮಾತಾಡ್ಸೋದು ಮುಂದೆ ಇದ್ದೇ ಇರ್ತದ. ನಾನು ಭಾವಜಿ ದವಾಖಾನೆ ಹೋಗ್ತೀವಿ. ಗಾಯತ್ರಿ, ನೀನು ಮುಂದಿನ ಕೆಲಸ ಮುಗಿಸ್ಬಿಡವ. ದಿಯಾ, ಹುಷಾರವ. ಹೋಗ್ಬರ್ತೀವಿ, ನಡ್ರಿ ನಡ್ರಿ. ಲಘು ಬರ್ರಿ.
ಕಾಲ್ ಬ್ಯಾನಿ ಹೆಂಗದವ? ಆರಾಮಿದ್ದ ಏಲಿಯನ್ ನನಗೆ ಒಂದ್ಸಲ ಔಷಧಿ ಹಚ್ಚಿದಕ್ಕೆ ಎಲ್ಲ ನೋವು ಕಡಿಮೆ ಆಗ್ಬಿಡ್ತು. ಆದ್ರೂ ನೀನ್ ನನ್ಗೆ ಮಗಳು ಅಲ್ಲ, ಸೊಸೆನೂ ಅಲ್ಲ.